ಚಿಕ್ಕಬಳ್ಳಾಪುರ ನಗರದ ಮಂಚನಬಲಿ ರಸ್ತೆಯ ಪಕ್ಕದಲ್ಲಿ 24ನೇ ವಾರ್ಡಿನ ರೈತ ಪ್ರಕಾಶ್ ಬಾಬು ಎಂಬುವವರ ತೋಟವಿದ್ದು ಬೆಳೆಗಳನ್ನು ಬೆಳೆದಿದ್ದಾರೆ. ಆದರೆ ರಸ್ತೆ ಬದಿಗೆ ನಿರ್ಮಿಸಿರುವ ಚರಂಡಿ ಕಿರಿದಾಗಿರುವ ಕಾರಣ ಮಳೆ ಬಂದಾಗಲಿಲ್ಲ, ಚರಂಡಿ ತುಂಬಿ ಮಳೆ ನೀರಿಲ್ಲ, ಇವರ ತೋಟಕ್ಕೆ ನುಗ್ಗಿ ಸುಮಾರು ಒಂದು ತಿಂಗಳ ಕಾಲ ತೋಟದಲ್ಲಿ ನೀರು ತುಂಬಿರುತ್ತೆ. ಇದರಿಂದ ಈ ರೈತ ಬೆಳೆದ ಹಿಪ್ಪು ನೇರಳೆ ಬೆಳೆಗಳು ಹಾಳಾಗುತ್ತಿವೆ. ಇದುವರೆಗೂ ಈ ರೈತ ಬೆಳೆದ 3-4 ಬೆಳೆಗಳು ಹಾಳಾಗಿವೆ. ಇದರಿಂದ ರೈತ ತೀವ್ರ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ತೋಟಗಳಿಗೆ ನೀರು ನುಗ್ಗಿ ಬೆಳೆದ ಬೆಳೆಗಳು ಹಾಳಾಗುತ್ತಿರುವ ಬಗ್ಗೆ ನಗರಸಭೆಯ ಅಧ್ಯಕ್ಷರಿಗೆ ಸದಸ್ಯರಿಗೆ ಹಲವಾರು ಬಾರಿ ಹೇಳಿದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ರೈತ ಪ್ರಕಾಶ್ ಬಾಬು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಪ್ರಕಾಶ್ ಬಾಬು ಅಂತ ರೈತ, ಇಲ್ಲಿ 2 ಬೆಳೆಯಿಂದ 3 ಬೆಳೆಯಿಂದ ಮಳೆ ಬಂದು ಸುಮ್ಮನೆ ನೀರು ಬಂದ್ರೂ ಮಳೆ ಬಿದ್ದರೂ ಎಲ್ಲ ಬೆಳೆ ಹಾಳಾಗ್ತಾ ಇದೆ. ಒಂದು ಕೌನ್ಸಿಲರ್ಗೆ ಹೇಳಿ ಸಾಕಾಯಿತು, ಮತ್ತು ಮುನ್ಸಿಪಲ್ ಅಧ್ಯಕ್ಷರಿಗೆ ಹೇಳಿ ಸಾಕಾಯಿತು. ನೀರು ಬರೋ ಹಂಗೆ ನೀರೆಲ್ಲ ಫುಲ್ಲು ಮೇಲೆ ತೋಟದ ಮೇಲೆ ಬರುತ್ತೆ, ಮೋರಿ ಚಿಕ್ಕದು. ಆದ್ದರಿಂದ ದಯವಿಟ್ಟು ನನಗೆ ಏನೋ ಪರಿಹಾರ ಕೊಡಬೇಕು. ಇದು 3 ಬೆಳೆನೂ ಹಾಳಾಗ್ತಾ ಇದೆ, ನನಗೆ 3 ಬೆಳೆನೂ ಕೈಗೆ ಬಂದಿಲ್ಲ. 24ನೇ ವಾರ್ಡು ಮತ್ತು 31ನೇ ವಾರ್ಡು ಮತ್ತು 29ನೇ ವಾರ್ಡು 3 ವಾರ್ಡು ಒಂದೇ ಅಂಕೆಯಲ್ಲಿ ಬರುತ್ತೆ. 3 ಅಂಕೌಂಟರು ಇರೋದನ್ನ ಕಿವಿಗೆ ಹಾಕೋಂತ ಇಲ್ಲ. ಮತ್ತು ಅಧ್ಯಕ್ಷರು ಒಂದು ಸಲ ಕರ್ಕೊಂಬಂದು ತೋರಿಸ್ದೆ, ಮಾಡ್ತೀನಿ ದೊಡ್ಡದು, ಇವತ್ತಿಗೆ ಏನು ಮಾಡಿಲ್ಲ ಅವರು. ಈ ಥರ ಬೆಳೆ ನನಗೆ ಹಾಳಾಗ್ತಾ ಇದೆ, ಅವಾಗ ನೋಡಿದ್ರು ನನಗೆ ಇದಕ್ಕೆ ಪರಿಹಾರ ಹಾಕೊಂಡ್ರು. ನಮಗೆ ಎಲ್ಲ ಪ್ರತಿಯೊಂದು ನೀರು ನನ್ನ ಜಮೀನ ಮೇಲೆ ಹೋಗ್ತಾ ಇದೆ. ಮೋರಿ ಮಾಡ್ತೀವಿ ಅಂದ್ರೆ ಮೋರಿ ಮಾಡಿ ನಿಲ್ಕಂತದೆ ನೀರು. ಈ ಥರ ಎಷ್ಟು ದಿನ ನಿಲ್ಕಂತದೆ ನೀರು? ಇದು ಕರೆಕ್ಟಾಗಿ ಒಂದು ತಿಂಗಳು ನಿಂತ್ಕೊಳ್ತದೆ ನೀರು. ಇದು ನೀರು ಆಚೆ ಹೋಗೋದಿಲ್ಲ, ಬೆಳೆನೂ ಆಗಲ್ಲ, ಬೆಳೆನೂ ಆಗೋದಿಲ್ಲ, ಈ ಥರ ಕೆಂದಗೆ ಆಗೋ ಬರ್ತೀನಿ ಬೆಳೆ ಎಲ್ಲ. ಭಾಳ ವರ್ಷದಿಂದ ನನಗೆ ಆಗಿರಲಿಲ್ಲ, ಈಗ ಮತ್ತೆ ಈ ರೋಡ್ ಮಾಡಿದ್ರು. ರೋಡ್ ಮಾಡಿದ್ಮೇಲೆ ಡ್ರೈನೇಜ್ ಚಿಕ್ಕದು ಮಾಡಿಬಿಟ್ಟಿದ್ದಾರೆ. ಆ ಚಿಕ್ಕ ಮಾಡಿದಾಗ ಯಾವಾಗ ಮಾಡಿದ್ರು ನಮ್ಮ ತೋಟದಿಂದ ನೀರು ಬರೋಕ್ಕೆ ಚಾನ್ಸ್ ಆಯಿತು. ಅದೇ ಅವ್ರು ದೊಡ್ಡದಾಗಿ ಮಾಡಿದಿದ್ರೆ ನಮಗೆ ಸಮಸ್ಯೆ ಆಗ್ತಿರಲಿಲ್ಲ. ಇಲ್ಲಿ ನೀರು ಬರೋದು ಟೌನಲ್ಲಿಂದ ಬರ್ತದೆ ನೀರು, ಇವಿ ನೀರು ಹಿವಿ ಆಗದಿಂದ ಚರಂಡಿ ಚಿಕ್ಕದಾಗ್ಬಿಟ್ಟಿದೆ. ಯಾವಾಗ ಚಿಕ್ಕದಾಗಿದೆ ನಮ್ಮ ತೋಟದ ಮೇಲೆ ಇದಾಗ್ಬಿಟ್ಟಿದೆ. ಈ ಥರ ಆಗ್ತಾಯಿದ್ರೆ ನಾವು ಮುಂದೆ ನಮ್ಮ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾರಲ್ಲೇ ಹೇಳಿದ ನಗರಸಭೆಗಳಲ್ಲಿ ಹೇಳಿದ ಗಮನ ಹರಿಸಿದೆ, ಅವ್ರು ಗಮನ ಹರಿಸಿಲ್ಲ, ಈಗ ಬರ್ತೀವಿ ನೋಡ್ತೀವಿ ಹೋಗ್ತೀವಿ ಅಂತ ಇದ್ದಾರೆ. ಅವತ್ತು ನಮಗೊಂದೇನು ಪರಿಹಾರ ಇದು ಮಾಡಿಲ್ಲ ಅವ್ರು. ನಾವು 2 ಸಲ ಹೇಳಿದ್ವಿ ಅವ್ರಿಗೆ, ನೋಡ್ರಿ ಬಾಕ್ ಚಿಕ್ಕದಾಗ ಚಿಕ್ಕದಾಗಿದೆ, ನೀರು ಮೇಲೆ ಅರಿತಾ ಇದೆ ಅಂತ ಹೇಳಿದ್ರು. ಆಯ್ತು ಇದು ಮಾಡಿಸೋಣ ಮಾಡಿಸೋಣ ಅಂದರು. ಆ ಕಂಟ್ಯಾಕ್ಟ್ದವ್ರು ಮಾಡಿದವನು ಅಡ್ರೆಸ್ ಎಲ್ಲ ಹೊರಟು ಅರ್ಧಂಬರ್ಧ ಮಾಡಿ ಹೊರಟೋದ ಅವನು. ನಮ್ಮ ತಮ್ಮವರು ಭಾಳ ಸರಿ ಹೇಳಿದ್ರು ಅವ್ರಿಗೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೇನೋ ಒಂದು ಪರಿಹಾರ ಕೊಡಿಸಿ ನಮಗೆ. ನಮ್ಗೆ ಇದು ಮಾಡಿದ್ರೆ 3-4 ಬೆಳೆಯಿಂದ ನಮ್ಮ ಬೆಳೆನೇ ಆಗ್ತಾ ಇಲ್ಲ, ನಾವು ಎಲ್ಲ ಇದು ಮಾಡ್ತಾ ಇದ್ವಿ, ಕೊಯ್ದು ಕೊಯ್ದು ದನಗಳಾಗ್ತಾ ಇದ್ದೀವಿ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ನಮ್ಗೆ ಏನೋ ಪರಿಹಾರ ಕೊಡಿಸುವಂತ ಮನವಿ ಮಾಡ್ಕೋತೀವಿ. ಇನ್ನಾದರೂ ನಗರಸಭೆಯವರು ಎಚ್ಚೆತ್ತುಕೊಂಡು ಮಂಚನಬಲೆ ರಸ್ತೆಗೆ ಹೊಂದಿಕೊಂಡಿರುವ ಚರಂಡಿಯನ್ನು ಅಗಲ ಮಾಡಿ ಮಳೆಗಾಲದಲ್ಲಿ ನಗರದೊಳಗಿಂದ ಬರುವ ನೀರು ಸಮರ್ಪಕವಾಗಿ ಚರಂಡಿಯಲ್ಲಿ ಸರಾಗವಾಗಿ ಹೋಗುವಂತೆ ಅನುಕೂಲ ಮಾಡಿಕೊಡಬೇಕು, ನಮ್ಮ ಬೆಳೆಗಳು ನಾಶವಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಒತ್ತಾಯಿಸಿದ್ದಾರೆ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.